हाय फ्रेंड्स, mastmaga.com के स्वागत। नानु अमर प्रसाद। इस्रेल श्रीमंत देश आगिदे हेगे? इस्रेल अष्टोंदु रिच आगिदे हेगे? सुत्तलू शत्रुगळिंद कूडिरो मरळुगाडु सूपर श्रीमंत राष्ट्र आगिदे हेगे? विश्वदल्ले अति श्रीमंत जनर पैकि इस्रेल जन इरोदु याके? स्नेहितरे, इस्रेल अंदाक्षण जगत्तिन अत्यंत दोड्ड विवादगळेल्ल कण्मुंदे बरुत्ते। ತನ್ನ ಅಸ್ತಿತ್ವಕ್ಕಾಗಿ ನೂರಾರು ವರ್ಷಗಳ ಸುದೀರ್ಘ ಯುದ್ಧವನ್ನು ಮಾಡಿದ ದೇಶ ಅಂತ ತಲೆಯಲ್ಲಿ ಬರುತ್ತೆ. ಇತಿಹಾಸದಲ್ಲಿ ಅನೇಕ ಸಾಮ್ರಾಜ್ಯಗಳು ಇಸ್ರೇಲನ್ನು ಪೂರ್ಣವಾಗಿ ಮಟ್ಟ ಹಾಕೋಕ್ಕೆ ಮುಂದಾಗಿದ್ವು. ಆದರೆ ಈ ಪುಟ್ಟ ಯಹೂದಿ ರಾಷ್ಟ್ರ ಕೊನೆ ಕ್ಷಣದವರೆಗೂ ತನ್ನ ಸೋಲನ್ನು ಒಪ್ಪಿಕೊಳ್ಳೇ ಇಲ್ಲ. ಸಂಪೂರ್ಣ ವಿನಾಶ ಆದ ಮೇಲೆ ಮತ್ತೆ ಪೂರ್ಣ ಪ್ರಮಾಣದ ಮರುಹುಟ್ಟನ್ನು ಪಡೆದಂತಹ ಒಂದು ಸೊಸೈಟಿ ಅಥವಾ ಜನಸಮುದಾಯ ಅಥವಾ ಒಂದು ರಾಷ್ಟ್ರ ಇದು. ಕೊನೆಗೂ 1948 ಸುದೀರ್ಘ ಸಂಘರ್ಷದ ನಂತರ ದೇಶದ ಸ್ಥಾನಮಾನ ಏನೋ ಪಡ್ಕೊಂಡ್ರು. ಆದರೆ ಸಂಘರ್ಷ ಕೊನೆಯಾಗಲಿಲ್ಲ. ಸ್ವತಂತ್ರ ದೇಶವಾದ ನಂತರ ಕೂಡ ಅನೇಕ ಜಾಗತಿಕ ರಾಷ್ಟ್ರಗಳು ಇಸ್ರೇಲ್ನ ಅಸ್ತಿತ್ವವನ್ನು ಪ್ರಶ್ನೆ ಮಾಡಿದ್ವು. ಇವೆಲ್ಲ ಸವಾಲುಗಳನ್ನು ಫೇಸ್ ಮಾಡ್ತಾ ಮಾಡ್ತಾ ಇಸ್ರೇಲ್ ತನ್ನಂತಾನು ಸ್ಟ್ರಾಂಗ್ ಮಾಡಿಕೊಳ್ಳೋದನ್ನು ಮರಿಲೇ ಇಲ್ಲ. ಒಂದೆರಡು ಯುದ್ಧಕ್ಕೆ ಆರ್ಥಿಕತೆ ಖಾಲಿ ಮಾಡಿಕೊಳ್ಳೋ ದೇಶಗಳ ಮುಂದೆ ಖಾಲಿ ಪಾತ್ರೆ ಆಗಿಬಿಡ್ತವೆ ದೇಶಗಳು ಯುದ್ಧ ಮಾಡಿದ ತಕ್ಷಣ. ಆದರೆ 8 ದಶಕಗಳಲ್ಲಿ 16 ಯುದ್ಧಗಳನ್ನು ಮಾಡಿರೋ ಪುಟಾಣಿ ಸೂಪರ್ ಪವರ್ ಇಸ್ರೇಲ್ ವಿಶ್ವದ ಅನೇಕ ದೈತ್ಯ ಸೂಪರ್ ಪವರ್ ದೇಶಗಳನ್ನು ಹಿಂದೆ ಹಾಕಿ ಬೆಳೆದು ನಿಂತಿದೆ. ಇವತ್ತು ಇಸ್ರೇಲ್ನ ಶತ್ರು ರಾಷ್ಟ್ರಗಳು ಇಸ್ರೇಲನ್ನು ನೋಡೋ ದೃಷ್ಟಿನೇ ಬೇರೆ. ಇಸ್ರೇಲ್ ಅಂದಾಕ್ಷಣ ಸಂಘರ್ಷ, ರಕ್ಷಣಾ ವ್ಯವಸ್ಥೆ, ರಾಜಕೀಯ ಬಿಕ್ಕಟ್ಟು ಕಣ್ಮುಂದೆ ಮಾತ್ರ ಬರುತ್ತೆ. ಆದರೆ ಇಸ್ರೇಲ್ ಗರಿಷ್ಠ ತಲಾ ಆದಾಯ ಹೊಂದಿ, ಅಂದರೆ ಅಲ್ಲಿನ ಜನ ಸಿಕ್ಕಾಪಟ್ಟೆ ಶ್ರೀಮಂತರು, ಪ್ರಸ್ತುತ ಏಷ್ಯಾದ 3ನೇ ಅತಿ ಶ್ರೀಮಂತ ರಾಷ್ಟ್ರ. ಇಸ್ರೇಲ್ನ ಪರ್ ಕ್ಯಾಪಿಟಾ ಇನ್ಕಮ್ ಅಥವಾ ತಲಾ ಆದಾಯ ಅಭಿವೃದ್ಧಿ ಹೊಂದಿರೋ ರಾಷ್ಟ್ರಗಳು ಅಂತ ಕರೆಸ್ಕೊಳ್ಳೋ UK ಜರ್ಮನಿಗಿಂತಲೂ ಹಾಗೂ ಆಯಿಲ್ ರಿಚ್ ಕಂಟ್ರಿಗಳಾದ ಸೌದಿ ಅರೇಬಿಯಾ ಮತ್ತು UAEಗಿಂತಲೂ ಜಾಸ್ತಿ ಇದೆ. ಅಂದರೆ ಇಸ್ರೇಲ್ ಜನ ಈ ರಾಷ್ಟ್ರಗಳ ಜನರಿಗಿಂತ ಜಾಸ್ತಿ ಶ್ರೀಮಂತರು. ಇಸ್ರೇಲ್ GDP ತಗೊಂಡಾಗ ವಿಶ್ವದಲ್ಲಿ 19ನೇ ಸ್ಥಾನದಲ್ಲಿ ಬರುತ್ತೆ. GDPಯಲ್ಲಿ ಅಷ್ಟು ಪುಟಾಣಿ ರಾಷ್ಟ್ರ ಆದರೂ ಕೂಡ ದೈತ್ಯರ ಮುಂದೆಲ್ಲ ಸಣಸಾಡಿ ಅಲ್ಲಿಗೆ ಬರುತ್ತೆ. ಆದರೆ ಶ್ರೀಮಂತಿಕೆ ವಿಚಾರಕ್ಕೆ ಬಂದಾಗ, ಇಸ್ರೇಲ್ನ ಜನ ಎಷ್ಟು ಶ್ರೀಮಂತರು ಅಂತ ಬಂದಾಗ, ಜಗತ್ತಲ್ಲೇ 12ನೇ 13ನೇ ಸ್ಥಾನದಲ್ಲಿ ಬರ್ತಾರೆ. 1990ರ ನಂತರ ಇಸ್ರೇಲ್ನ ವಾರ್ಷಿಕ ಹಣದುಬ್ಬರ ಸಿಂಗಲ್ ಡಿಜಿಟ್ ಮೀರಿ ಹೋಗಿಲ್ಲ. ಕೇವಲ 90 ಲಕ್ಷ ಜನಸಂಖ್ಯೆ ಹೊಂದಿರೋ ಪುಟ್ಟ ಇಸ್ರೇಲ್ ಹೇಗೆ ದೊಡ್ಡ ದೊಡ್ಡ ದೇಶಗಳನ್ನು ಹಿಂದಿಕ್ಕಿ ಶ್ರೀಮಂತ ರಾಷ್ಟ್ರ ಆಗಿದೆ? ಹೇಗೆ ತನ್ನ ಸಂಘರ್ಷಗಳನ್ನು ಫೇಸ್ ಮಾಡ್ತಾ ಎಕಾನಮಿಯನ್ನು ಸ್ಟ್ರಾಂಗ್ ಮಾಡಿಕೊಂಡಿದೆ ಅನ್ನೋ ಇಸ್ರೇಲ್ ಆರ್ಥಿಕ ಅಭಿವೃದ್ಧಿಯ ಸಾಧನೆಯ ಹಾದಿಯನ್ನು ವಿಶೇಷ ವರದಿಯಲ್ಲಿ ನೋಡ್ತಾ ಹೋಗೋಣ. ಇಸ್ರೇಲ್ ಶ್ರೀಮಂತವಾಗಿದ್ದು ಹೇಗೆ ಅಂತ ತಿಳ್ಕೊಳ್ತಾ ಹೋಗೋಣ. ಸ್ನೇಹಿತರೆ, ವಿಶ್ವದಲ್ಲಿ ಇಸ್ರೇಲ್ ಏಕಮಾತ್ರ ಯಹೂದಿ ರಾಷ್ಟ್ರ. ಕರ್ನಾಟಕಕ್ಕಿಂತ 10 ಪಟ್ಟು ಚಿಕ್ಕದಾಗಿರೋ ರಾಷ್ಟ್ರ. ಆದರೆ ಅದರ ಯಶಸ್ಸು ಮಾತ್ರ ದೊಡ್ಡ ದೊಡ್ಡ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿದ್ರೆ ಜಾಸ್ತಿನೇ ಇದೆ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMF ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಡೇಟಾ ಪ್ರಕಾರ ಇಸ್ರೇಲ್ನ ತಲಾ ಆದಾಯ $58,273, ಅಂದರೆ ಸುಮಾರು $48,00,000 ಇದೆ. ಈ ಮೂಲಕ $83,890 ತಲಾ ಆದಾಯವನ್ನು ಹೊಂದಿರೋ ಕತರ್ ನಂತರ ಮಿಡಲ್ ಈಸ್ಟ್ನಲ್ಲಿ 2ನೇ ಗರಿಷ್ಠ ತಲಾ ಆದಾಯ ಹೊಂದಿರೋ ರಾಷ್ಟ್ರ ಆಗಿದೆ ಇಸ್ರಾಯೇಲ್. ಡೆವಲಪ್ಡ್ ಕಂಟ್ರಿ ಆದ, ಅಂದರೆ ನಾವು ಅಭಿವೃದ್ಧಿ ಹೊಂದಿರೋ ರಾಷ್ಟ್ರ ಅಂತ ಕರೆಸ್ಕೊಳ್ಳೋ, ಬ್ರಿಟನ್ $43,370, ಜರ್ಮನಿ $53,800 ಹಾಗೂ ಫ್ರಾನ್ಸ್ $45,190 ತಲಾ ಆದಾಯ ಹೊಂದಿ ಇಸ್ರೇಲ್ಗಿಂತ ಹಿಂದಿದೆ. ಇನ್ನು ಇಸ್ರೇಲ್ನ ಅಕ್ಕಪಕ್ಕದ ದೇಶಗಳಿಗೆ ಹೋಲಿಸಿದರೆ ಜೋರ್ಡನ್ಗಿಂತ 11 ಪಟ್ಟು, ಈಜಿಪ್ಟ್ಗಿಂತ, ಲೆಬನಾನ್ಗಿಂತ 14 ಪಟ್ಟು ತಲಾ ಆದಾಯ ಹೆಚ್ಚಿದೆ. ಅಂದರೆ ಇಸ್ರೇಲ್ ಜನ ಶ್ರೀಮಂತರು, ಅಷ್ಟುಪಟ್ಟು ಜಾಸ್ತಿ ಶ್ರೀಮಂತರು. ಭಾರತಕ್ಕಿಂತ 8 ಪಟ್ಟು ಜಾಸ್ತಿ ಇದೆ ಇಸ್ರೇಲ್ ಜನರ ಆದಾಯ. ನಮಗಿಂತ 8 ಪಟ್ಟು ಶ್ರೀಮಂತರು ಇಸ್ರೇಲ್ ಜನ. ಇವತ್ತು ಅಭಿವೃದ್ಧಿಯಲ್ಲಿ, ತಲಾ ಆದಾಯದಲ್ಲಿ ಇಷ್ಟೊಂದು ಶ್ರೀಮಂತಿಕೆಯನ್ನು ಕಂಡಿರುವ ಇಸ್ರೇಲ್ನ ಈ ಹಾದಿ ಅಷ್ಟು ಈಸಿ ಇರಲಿಲ್ಲ. ನಿಮಗೆಲ್ಲ ಇಸ್ರೇಲ್ನ ಇತಿಹಾಸ ಗೊತ್ತೇ ಇದೆ, ಅನೇಕ ಚಾಲೆಂಜ್ಗಳನ್ನು ಹೊಂದಿತ್ತು ಹೊಂದಿದೆ. ಬರೀ ಯುದ್ಧಗಳನ್ನೇ ಕಂಡ ದೇಶದ ಬಳಿ ಹೇಳಿಕೊಳ್ಳುವಂಥ ಯಾವುದೇ ನ್ಯಾಚುರಲ್ ರಿಸೋರ್ಸ್ ಕೂಡ ಇರಲಿಲ್ಲ. ಇತಿಹಾಸದ ಉದ್ದಕ್ಕೂ ನಡೆದು ಬಂದ ಸಂಘರ್ಷ ಇಸ್ರೇಲ್ ಆರ್ಥಿಕತೆಯನ್ನು ತೀರಾ ಕೆಳಮಟ್ಟಕ್ಕೆ ತಗೊಂಡು ಹೋಗಿತ್ತು. ಆದರೆ ಇಸ್ರೇಲ್ ಎಲ್ಲ ನೆಗೆಟಿವಿಟಿಯನ್ನು ತನ್ನ ಅಭಿವೃದ್ಧಿ ಹಾದಿಯಲ್ಲಿ ಮೆಟ್ಟಲುಗಳನ್ನಾಗಿ ಮಾಡಿಕೊಳ್ತಾ, ಸಾಧನೆಗೆ ಒಂದೊಂದು ಸ್ಟೆಪ್ಸ್ ಆಗಿ ಮಾಡಿಕೊಳ್ತು. ಈ ಕಷ್ಟಗಳನ್ನು ಎಲ್ಲ ಸಂದರ್ಭಗಳನ್ನು ತನ್ನ ಫೇವರ್ಗೆ ಕನ್ವರ್ಟ್ ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾಯಿತು. ಇಷ್ಟು ದೊಡ್ಡ ಮಟ್ಟಕ್ಕೆ ತನ್ನ ಆರ್ಥಿಕತೆಯನ್ನು ಬೆಳೆಸಿರೋ ಇಸ್ರೇಲ್ನ ಆರಂಭಿಕ ಸವಾಲುಗಳನ್ನು ನೋಡ್ತಾ ಹೋಗೋಣ ಬನ್ನಿ. ಸ್ನೇಹಿತರೆ, ಇಸ್ರೇಲ್ ಬಗ್ಗೆ ಗೊತ್ತಿರೋರಿಗೆ ಶುರುವಿನಿಂದ ಪಾಶ್ಚಿಮಾತ್ಯ ದೇಶಗಳ ಸಪೋರ್ಟ್ ಸಿಕ್ಕಿರೋದು ಗೊತ್ತೇ ಇರುತ್ತೆ.
ಆದರೆ ಇದೇ ವೇಳೆ ಇಸ್ರೇಲ್ ತನ್ನ ಇತಿಹಾಸದಲ್ಲಿ ಬಹಳ ಟೈಮ್ವರೆಗೆ ಸೋಷಿಯಲಿಸಮನ್ನು ಫಾಲೋ ಮಾಡಿತ್ತು. 1990ರವರೆಗೆ ಇಸ್ರೇಲ್ನಲ್ಲಿ ಇಂಟರ್ವೆನ್ಷನಿಸ್ಟ್ ಗೌರ್ಮೆಂಟ್ ಸರ್ಕಾರ ನಡೆಸ್ತಾ ಇದ್ವು. ಅಂದರೆ ಎಲ್ಲದರಲ್ಲೂ ಸರ್ಕಾರನೇ ಕಂಟ್ರೋಲ್ ಮಾಡೋದು, ಎಲ್ಲವೂ ಸರ್ಕಾರ ನಿಯಂತ್ರಣ ಮಾಡೋದು. ಹೋಟೆಲು ಸರ್ಕಾರ ನಡೆಸೋದು, ಚಪ್ಪಲಿನೂ ಸರ್ಕಾರ ಮಾಡಿ ಮಾರೋದು, ಸೋಪ್ ಸರ್ಕಾರ ಮಾಡಿ ಮಾರೋದು, ಇನ್ನೇನು ಎಲ್ಲವೂ ಸರ್ಕಾರ ಎಲ್ಲದರೂ ತಾನು ಬಿಸ್ನೆಸ್ ಮಾಡ್ತೀನಿ ಅಂತ ಬರೋದು. ಆ ರೀತಿಯ ಸರ್ಕಾರವನ್ನು ನೋಡಿತ್ತು ಇಸ್ರೇಲ್. ತಜ್ಞರ ಪ್ರಕಾರ ಈ ಆಡಳಿತದಿಂದಾನೇ 40 ವರ್ಷಗಳ ಹಿಂದೆ ಇಸ್ರೇಲ್ ಆರ್ಥಿಕ ಸಂಕಷ್ಟವನ್ನು ತುಂಬ ಫೇಸ್ ಮಾಡ್ತಾ ಇತ್ತು. ತೀವ್ರ ಹಣದುಬ್ಬರ, ಕಳಪೆ ತಲಾ ಆದಾಯ ಹೊಂದಿತ್ತು, ಆಮದಿನ ಮೇಲೆ ಹೆಚ್ಚಿನ ಅವಲಂಬನೆ ಹೊಂದಿತ್ತು, ಎಲ್ಲ ತರಿಸ್ಕೋಬೇಕಾಗಿತ್ತು ಅವ್ರಿಗಿಂತ. 1984ರಲ್ಲಿ ಇಸ್ರೇಲ್ನ ತಲಾ ಆದಾಯ ಕೇವಲ $6,600 ಮಾತ್ರ ಇತ್ತು. ಅಲ್ಲದೆ ಸರ್ಕಾರ ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾ ಇತ್ತು. ದೇಶದಲ್ಲಿನ ಅಭಿವೃದ್ಧಿ ಕಾರ್ಯಗಳಿಗೆ ಸರ್ಕಾರವೇ 75% ಖರ್ಚು ಮಾಡ್ತಾ ಇತ್ತು. ಸಾಲು ಸಾಲು ಯುದ್ಧಗಳನ್ನು ಫೇಸ್ ಮಾಡ್ತಿದ್ದ ಇಸ್ರೇಲ್ ತನ್ನ ರಕ್ಷಣಾ ವಲಯದ ಮೇಲೂ ಅತಿಯಾಗಿ ಖರ್ಚು ಮಾಡ್ತಾ ಇತ್ತು. ಈ ಎಲ್ಲ ಕಾರಣಗಳಿಂದ ಇಸ್ರೇಲ್ನ ಆರ್ಥಿಕತೆ ಡೆಫಿಸಿಟ್, ಅಂದರೆ ದೊಡ್ಡ ಪ್ರಮಾಣದ ಕೊರತೆಯನ್ನು ಕಂಡಿತ್ತು. ಎಷ್ಟರ ಮಟ್ಟಿಗಂದರೆ 1985ರ ಟೈಮ್ನಲ್ಲಿ ಇಸ್ರೇಲ್ನ ಡೆಟ್ ಟು GDP ರೇಷಿಯೋ 157% ಇತ್ತು. ಅಂದರೆ GDPಗಿಂತ ಸಾಲನೇ ಇಷ್ಟು ಪರ್ಸೆಂಟ್ ಜಾಸ್ತಿ ಇತ್ತು. ಅಲ್ಲದೆ ಇದೇ ಟೈಮ್ನಲ್ಲಿ ಇಸ್ರೇಲ್ನ ಹಣದುಬ್ಬರ 400%ಗೂ ಅಧಿಕ ಇತ್ತು. ಇನ್ಫ್ಲೇಷನ್ 400%ಗೂ ಅಧಿಕ. ಅಷ್ಟರ ಮಟ್ಟಿಗೆ ಇಸ್ರೇಲ್ನ ಆರ್ಥಿಕತೆ ಕೊಲ್ಯಾಪ್ಸ್ ಆಗಿತ್ತು. ಆದರೆ ಆ ಬಳಿಕ ಇಸ್ರೇಲ್ ತೆಗೆದುಕೊಂಡ ಆರ್ಥಿಕ ನೀತಿಗಳಿಂದ ಆರ್ಥಿಕ ಅಭಿವೃದ್ಧಿ ಆಗಿರೋದಲ್ಲದೆ ಇವತ್ತು ತಲಾ ಆದಾಯದಲ್ಲಿ ಏಷ್ಯಾದ 3ನೇ ಅತಿ ಶ್ರೀಮಂತ ರಾಷ್ಟ್ರವಾಗಿ ಬೆಳೆದಿದೆ. ಇಡೀ ಏಷ್ಯಾದಲ್ಲೇ ಶ್ರೀಮಂತ ನಾಗರಿಕರ ಪಟ್ಟಿಯಲ್ಲಿ ಇಸ್ರೇಲ್ನವರು 3ನೇ ಸ್ಥಾನದಲ್ಲಿ ಬರ್ತಾರೆ. ಹಾಗಿದ್ರೆ ಇಸ್ರೇಲ್ ತೆಗೆದುಕೊಂಡ ಆರ್ಥಿಕ ನೀತಿಗಳೇನು, ಇಸ್ರೇಲ್ನ ಅಭಿವೃದ್ಧಿಯ ಗುಟ್ಟೇನು ಅಂತ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಬನ್ನಿ. ಸ್ವತಂತ್ರ ದೇಶವಾದ ನಂತರ ಸೇನೆ ಹಾಗೂ ಭದ್ರತೆ ಮೇಲೆ ತನ್ನ ಫೋಕಸನ್ನು ಜಾಸ್ತಿ ಮಾಡಿತು. ಅಂದಿನ ಸರ್ಕಾರ ತನ್ನ ಬಜೆಟ್ನಲ್ಲಿ ಹೆಚ್ಚಿನ ದುಡ್ಡನ್ನು ಸೇನೆ ಮೇಲೆ ಖರ್ಚು ಮಾಡ್ತಾ ಇತ್ತು. ಆಗ ಬೇಕಲ್ಲ, ಆರಂಭ ದಿನಗಳಲ್ಲಿ ಕೈಕಾಲು ಗಟ್ಟಿಯಾಗೋಕ್ಕಿಂತ ಮುಂಚೆ, ಸ್ವಲ್ಪ ಬೆಳವಣಿಗೆ ಆಗೋಕ್ಕಿಂತ ಮುಂಚೆ ಆರ್ಥಿಕ ಅಭಿವೃದ್ಧಿನ ದೇಶದ ಅಳಿವು ಉಳಿವ ಅಂತ ಬಂದಾಗ ಡಿಫೆನ್ಸಿಗೆ ಜಾಸ್ತಿ ಖರ್ಚು ಮಾಡಿದ್ರು. 1967-73ರ ಯುದ್ಧಗಳ ಬಳಿಕ ಸೇನೆಗೆ ಇಸ್ರೇಲ್ನ ಬಜೆಟ್ನ 30.5% ಖರ್ಚು ಮಾಡ್ತಾ ಇದ್ರು. ಇಡೀ ಬಜೆಟಲ್ಲಿ 30% ಬರೀ ರಕ್ಷಣೆಗೆ ಹೋಗ್ತಾ ಇತ್ತು. ಅವ್ರದ್ದು ರಕ್ಷಣೆ ಒಂದೇ ಅತಿ ದೊಡ್ಡ ಪ್ರಯಾರಿಟಿ ಆಗಿತ್ತು ಅವ್ರದ್ದು. ಇದರ ಜೊತೆಗೇ ಕಂಪಲ್ಸರಿ ಮಿಲಿಟರಿ ಸರ್ವಿಸನ್ನು ಕೂಡ ಜಾರಿಗೆ ತಂದ್ರಲ್ಲ, ಈ ಮೂಲಕ 18 ವರ್ಷ ಮೇಲ್ಪಟ್ಟವರು ಸೇನೆಯಲ್ಲಿ ಸರ್ವ್ ಮಾಡಲೇಬೇಕು. ಇದರಿಂದ ಯಂಗ್ ಮೈಂಡ್ಗಳು ದೇಶದ ಮಿಲಿಟರಿಗೆ ಬರೋಕ್ಕೆ ಶುರುವಾದರು. ಇದರಿಂದ ಡಿಫೆನ್ಸ್ ಸೆಕ್ಟರ್ನಲ್ಲಿ ಹೆಚ್ಚಿನ ರಿಸರ್ಚ್ ಹಾಗೂ ಡೆವಲಪ್ಮೆಂಟ್ ಬೂಸ್ಟ್ ಆಗೋಕ್ಕೆ ಶುರುವಾಯಿತು. ಈ ಮೂಲಕ ಸೇನೆ ಇಸ್ರೇಲ್ನಲ್ಲಿ ಸಂಶೋಧನೆ ಹಾಗೂ ಇನ್ನೋವೇಷನ್ಗೆ ತಳಹದಿ ಹಾಕಿತು. ಹಾಗೆ ವರ್ಷಗಳು ಕಳೆದಂತೆ ಇಸ್ರೇಲ್ ರಕ್ಷಣಾ ವಲಯಕ್ಕಿಂತ ತನ್ನ ರಿಸರ್ಚ್ ಹಾಗೂ ಡೆವಲಪ್ಮೆಂಟ್ ಕ್ಷೇತ್ರಕ್ಕೆ ಹೆಚ್ಚಿನ ಖರ್ಚು ಮಾಡೋಕ್ಕೆ ಶುರು ಮಾಡಿತು. ಇದೇ ವೇಳೆ 1993ರಿಂದ ಇಸ್ರೇಲ್ ಪ್ರಮುಖ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡಿತು. ಇದಕ್ಕಾಗಿ ಇಸ್ರೇಲ್ ಯೋಜ್ಮಾ ಪ್ರೋಗ್ರಾಮ್ ಅನ್ನೋ ಇನಿಷಿಯೇಟಿವನ್ನು ಶುರು ಮಾಡಿತು. ಈ ಪ್ರೋಗ್ರಾಮ್ ಅಡಿಯಲ್ಲಿ ಇಸ್ರೇಲ್ 10 ಹೊಸ ಕಂಪನಿಗಳಲ್ಲಿ ದುಡ್ಡು ಹಾಕತ್ತೆ. 1993ರಿಂದ 1996ರವರೆಗೆ ಅಂದರೆ ಕೇವಲ 3 ವರ್ಷಗಳಲ್ಲಿ ಇಸ್ರೇಲ್ ಮಾಡಿದ ಹೂಡಿಕೆ ಡಬಲ್ ಆಗುತ್ತೆ. ಈ ಮೂಲಕ ಇಸ್ರೇಲ್ನ ಯೋಜ್ಮಾ ಪ್ರೋಗ್ರಾಮ್ ಸಕ್ಸಸ್ ಆಗುತ್ತೆ. ಇದೇ ಪ್ರೋಗ್ರಾಮ್ ಅಡಿಯಲ್ಲಿ ಇಸ್ರೇಲ್ ಸ್ಟಾರ್ಟಪ್ಗಳಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡುತ್ತೆ. ಪ್ರಸ್ತುತ ಅತಿ ಹೆಚ್ಚು ಸ್ಟಾರ್ಟಪ್ ಡೆನ್ಸಿಟಿ ಹೊಂದಿರೋ ಇಸ್ರೇಲನ್ನು ವಿಶ್ವದ ಸ್ಟಾರ್ಟಪ್ ಹಾಗೂ ಇನ್ನೋವೇಷನ್ ಹಬ್ ಅಂತ ಕೂಡ ಕರೆಯಲಾಗುತ್ತೆ. ಜೊತೆಗೆ ಇಂದು ಇಸ್ರೇಲ್ನ ಟೆಲ್ ಆವಿವ್ ಸುತ್ತಮುತ್ತ ಅಸ್ತಿತ್ವದಲ್ಲಿರೋ ಟೆಕ್ ಸೆಕ್ಟರ್ ವಿಶ್ವದ ಪ್ರೊಡಕ್ಟಿವ್ ಸೆಕ್ಟರ್ಗಳಲ್ಲಿ ಒಂದು ಅಂತ ಕರೆಸ್ಕೊಂಡಿದೆ. 2017ರ ಡೇಟಾ ಪ್ರಕಾರ ಗೂಗಲ್, ಫೇಸ್ಬುಕ್, ಆ್ಯಪಲ್, ಇಂಟೆಲ್ ಕಂಪನಿಗಳ 365 R&D ಸೆಂಟರ್ಗಳು ಇಸ್ರಾಯೇಲ್ನಲ್ಲಿ ಆಕ್ಟಿವ್ ಇವೆ ಅಂತ ಹೇಳಲಾಗಿದೆ. ಸ್ನೇಹಿತರೆ, ಇಸ್ರೇಲ್ನ ಆರ್ಥಿಕತೆ ಬೂಸ್ಟ್ ಆಗೋಕ್ಕೆ ವಲಸಿಗರ ಪಾತ್ರ ತುಂಬಾ ದೊಡ್ಡದಾಗಿದೆ. ವಲಸಿಗರು ಅಂತ ಅಂದರೆ ಬೇರೆಯವರಲ್ಲ, ಈ ಮುಂಚೆ ಇಸ್ರೇಲ್ನಿಂದ ಹರಿದು ಹಂಚಿ ಹೋಗಿದ್ದ ಯಹೂದಿಗಳೇ. 1989ರ ಅಂತ್ಯದಲ್ಲಿ ಇಸ್ರೇಲ್ಗೆ ಪ್ರವಾಹದ ರೀತಿಯಲ್ಲಿ ವಲಸಿಗರು ಹರಿದು ಬಂದರು. ಅದರಲ್ಲೂ 1991ರಲ್ಲಿ ಸೋವಿಯತ್ ಯೂನಿಯನ್ ವಿಭಜನೆ ಬಳಿಕ 1991ರಿಂದ 1997ರ ನಡುವೆ ಸುಮಾರು 7 ಲಕ್ಷ ವಲಸಿಗರು ಇಸ್ರಾಯೇಲ್ಗೆ ಬಂದರು. ಇವರಲ್ಲಿ ಬಹುತೇಕ ಯಹೂದಿಗಳಿದ್ದರು. ಇವರೆಲ್ಲ ವಲಸಿಗರು ಅಂದರೆ ಈ ಹಿಂದೆ ತಮ್ಮ ತಾಯ್ನಾಡಿನಿಂದ ಹೊರ ದಬ್ಬಲ್ಪಟ್ಟವರಾಗಿದ್ದರು, ವಾಪಸ್ ಬರೋಕ್ಕೆ ಶುರು ಮಾಡಿದ್ರು. ಈ ಮೂಲಕ ಇಸ್ರೇಲ್ನ ಜನಸಂಖ್ಯೆ ದಿಢೀರಂತ 7.6% ರೈಸ್ ಆಯಿತು. ಇಸ್ರೇಲ್ ತನ್ನ ಬೆಳವಣಿಗೆಗೆ ಒಳ್ಳೆ ರೀತಿಯಲ್ಲಿ ಇದನ್ನು ಯೂಸ್ ಮಾಡಿಕೊಳ್ತು. ಅಮೆರಿಕ ಹಾಗೂ ಇತರ ದೇಶಗಳಿಂದ ವಾಪಸ್ ಬಂದ
ವಲಸಿಗರಿಗಿಂತ ಸೋವಿಯತ್ ಯೂನಿಯನ್ನಿಂದ ಬಂದ ವಲಸಿಗರ ಪ್ರಮಾಣ ಇಸ್ರೇಲ್ನ ಲೇಬರ್ ಮಾರ್ಕೆಟ್ನಲ್ಲಿ ಜಾಸ್ತಿ ಇತ್ತು. ಅಲ್ಲದೆ ಅಮೆರಿಕಾ, ಯುಕೆ ಹಾಗೂ ಸೋವಿಯತ್ ಯೂನಿಯನ್ನಿಂದ ಬಂದ ಯಹೂದಿಗಳು ಈಗಾಗಲೇ ಒಳ್ಳೆ ಎಜುಕೇಷನ್ ಪಡೆದಿದ್ದರು. ಟೆಕ್ನಾಲಜಿ, ಸಂಶೋಧನೆ ಸೇರಿದಂತೆ ದೊಡ್ಡ ದೊಡ್ಡ ಪ್ರೊಫೆಷನಲ್ ಪೊಸಿಷನ್ಗಳನ್ನು ನಿಭಾಯಿಸಿ ಬಂದ ಅನುಭವವನ್ನು ಹೊಂದಿದ್ದರು. ಅಮೆರಿಕದಲ್ಲಿ, ಸೋವಿಯತ್ನಲ್ಲಿ, ಯುರೋಪ್ನಲ್ಲಿ ಹಲವಾರು ಅಭಿವೃದ್ಧಿ ಹೊಂದಿದ ಕ್ಷೇತ್ರಗಳಲ್ಲಿ ಅನುಭವ ಹೊಂದಿ ಇಸ್ರೇಲಿಗೆ ಅವರು ಆಮೇಲೆ ತಾಯ್ನಾಡು ಅಂತ ವಾಪಸ್ ಬಂದಿದ್ದರು. ದೊಡ್ಡ ದೊಡ್ಡ ಬಿಸ್ನೆಸ್ ಮನ್ಗಳಿದ್ದರು. ಯುರೋಪಲ್ಲಿ, ಅಮೆರಿಕದಲ್ಲಿ ಸಕ್ಸಸ್ ಕಂಡ ಬಿಸ್ನೆಸ್ ಪೀಪಲ್ ಇದ್ದರು. ಎಲ್ಲ ಗಂಟು ಮುಟ್ಟೆ ದುಡ್ಡೆಲ್ಲ ಹಿಡ್ಕೊಂಡು ಬಂದರು ಇಲ್ಲಿಗೆ. 1993 ನಂತರ ಬಂದ ವಲಸಿಗರಲ್ಲಿ 57,400 ಜನ ಎಂಜಿನಿಯರ್ಸ್ ಅಂತ ಹೇಳಿಕೊಂಡ್ರೆ 12,200 ಜನ ಡಾಕ್ಟರ್ಸ್ ಇದ್ದರು. ಈ ಸಂಖ್ಯೆ 1989 ಬಂದಿದ್ದ 30,200 ಎಂಜಿನಿಯರ್ ವಲಸಿಗರಿಗಿಂತ ಜಾಸ್ತಿ ಇತ್ತು. ಇವರ ಜೊತೆಗೆ ಸೈಂಟಿಸ್ಟ್ಗಳು, ಪ್ರೊಫೆಸರ್ಗಳೆಲ್ಲ ಬಂದರು. ಸುಮಾರು 10-15 ವರ್ಷಗಳ ವರ್ಕ್ ಎಕ್ಸ್ಪೀರಿಯನ್ಸನ್ನು ಈ ವಲಸಿಗರು ಇಸ್ರೇಲ್ಗೆ ಯುರೋಪ್, ಅಮೆರಿಕಾ, ಸೋವಿಯತ್ನಿಂದ ಹೊತ್ಕೊಂಬಂದ್ಬಿಟ್ರು ಸೀದಾ. ಸೊ ಹೈಲಿ ಸ್ಕಿಲ್ಡ್ ವಲಸಿಗರಿಂದ ಇಸ್ರೇಲ್ ಆರ್ಥಿಕತೆಗೆ ಡೈರೆಕ್ಟ್ ಬೂಸ್ಟ್ ಸಿಕ್ತು. ಇಸ್ರೇಲ್ ಜಾಬ್ ಮಾರ್ಕೆಟಲ್ಲಿ ಮತ್ತೆ ಕೆಳ ಹಂತದಿಂದ ಕೆಲಸ ಆರಂಭಿಸಿದ ಈ ವಲಸಿಗರು, ಈ ಟ್ಯಾಲೆಂಟೆಡ್ ಡಾಕ್ಟರ್ಸ್, ಇಂಜಿನಿಯರ್ಸ್ ಮತ್ತು ಬಿಸ್ನೆಸ್ಮನ್ಗಳು ಸ್ವಲ್ಪ ಟೈಮ್ನಲ್ಲೇ ತಮ್ಮ ಹಿಂದಿನ ವರ್ಕ್ ಎಕ್ಸ್ಪೀರಿಯನ್ಸ್ನಿಂದ ಇದ್ದಕ್ಕಿದ್ದ ಹಾಗೆ ಇಡೀ ಇಸ್ರೇಲ್ ಎಕಾನಮಿಯನ್ನು ಟರ್ನ್ ಓವರ್ ಮಾಡಿಬಿಟ್ರು. ದೊಡ್ಡ ಬೂಸ್ಟ್ ಸಿಕ್ತು ಇಸ್ರೇಲ್ ಎಕಾನಮಿಗೆ, ಯಾಕಂದರೆ ಈ ಟೈಮ್ನಲ್ಲಿ ಇಸ್ರೇಲ್ನಲ್ಲಿ ಮಾರ್ಕೆಟ್ ಡೆವಲಪ್ ಆಯಿತು, ಟ್ಯಾಕ್ಸ್ ಕಟ್ಟೋ ಜನರ ಸಂಖ್ಯೆ ಹೆಚ್ಚಾಯಿತು, ಅಲ್ಲದೆ ಸಾವಿರಾರು ಹೊಸ ಉದ್ಯೋಗಗಳು ಸೃಷ್ಟಿಯಾದವು ಇವರು ಮಾಡಿದ ಇನ್ನೋವೇಷನ್ಸಿಂದಾಗಿ. ಎಷ್ಟೋ ದೇಶಗಳು ವಲಸಿಗರನ್ನು ಸಮಸ್ಯೆ ರೀತಿ ನೋಡುವಾಗ ಇಸ್ರೇಲ್ಗೆ ಇದೇ ವರ ಆಯಿತು. ಅವರೇನು ತಲೆ ಕೆಡಿಸ್ಕೊಳ್ಳೋದಿರಲಿಲ್ಲ, ಯಾಕಂದರೆ ಎಲ್ಲರೂ ಕೂಡ ಅವರ ತಾಯ್ನಾಡನ್ನು ಬಿಟ್ಟು ಹೊರಗೆ ನಾನಾ ಕಾರಣಗಳಿಂದ ಹೊರದಬ್ಬಲ್ಪಟ್ಟವರು ವಾಪಸ್ ಬರ್ತಾಯಿದ್ರು. ಎಲ್ಲರೂ ಇವರವರೇ ಆಗಿರೋದ್ರಿಂದ ಇವ್ರಿಗೇನು ಚಿಂತೆ ಆಗಲಿಲ್ಲ. ಜನ ಹೊಡೆದಾಡೋದು ಯಾಕೆ, ನಾವು ಬೇರೆ ನೀವು ಬೇರೆ ಅಂತ ಒಂದೇ ಅಂತ ಅನಿಸ್ಬಿಟ್ರೆ ಭಾಳ ಖುಷಿಯಾಗುತ್ತೆ ಅವರಿಗೆ. ಅದು ಕೂಡ ಇಷ್ಟೆಲ್ಲ ಅಮೆರಿಕದಲ್ಲಿ, ಯುರೋಪ್ನ ಮುಂದುವರಿದ ರಾಷ್ಟ್ರಗಳಲ್ಲಿ ದೊಡ್ಡ ದೊಡ್ಡ ಪೊಸಿಷನಲ್ಲಿದ್ದ ಬಿಸ್ನೆಸ್ಮನ್ಗಳು, ಡಾಕ್ಟರ್ಗಳು, ಇಂಜಿನಿಯರ್ಗಳು, ಸೈಂಟಿಸ್ಟ್ಗಳು, ಪ್ರೊಫೆಸರ್ಗಳೆಲ್ಲ ವಾಪಸ್ ಬಂದರೆ ಖುಷಿಯಾಗದೇ ಇರುತ್ತೆ ಅವರಿಗೆ. ಅವರವರೇ ಮತ್ತೆ ಬೇರೆಯವರಲ್ಲ, ಖುಷಿಯಾಯಿತು, ವರನೂ ಕೂಡ ಆಯಿತು ಅವರಿಗೆ. ಭಾರತ ಎಲ್ ಪಿ ಜಿ, ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್, ಈ ರಿಫಾರ್ಮ್ಸ್ ತಂದ ಹಾಗೆ ಇಸ್ರೇಲ್ ಕೂಡ ಹಲವು ಆರ್ಥಿಕ ಸುಧಾರಣೆಗಳನ್ನು ಕಾಲಕಾಲಕ್ಕೆ ತಂತು. 1985 ಆಗಿನ ಇಸ್ರೇಲ್ ಹಣಕಾಸು ಮಂತ್ರಿಯಾಗಿದ್ದ ಸಿಮಾನ್ ಪ್ಯಾರಿಸ್ IMFನ ಆರ್ಥಿಕ ತಜ್ಞರೊಂದಿಗೆ ಸೇರಿಕೊಂಡು ಆರ್ಥಿಕ ಸ್ಕೀಮ್ ಒಂದನ್ನು ಜಾರಿ ಮಾಡಿದ್ರು, ಅದೇ ಲಿಬರಲೈಸೇಷನ್ ಹಾಗೂ ಪ್ರೈವೇಟೈಸೇಷನ್. ಆ ಟೈಮ್ನಲ್ಲಿ ಸರ್ಕಾರದ ಸಾಲ ಹಾಗೂ ಖರ್ಚನ್ನು ಕಮ್ಮಿ ಮಾಡೋಕ್ಕೆ ಸರ್ಕಾರಿ ಮಾಲೀಕತ್ವದ ಕಂಪನಿಗಳನ್ನು ಖಾಸಗಿ ಮಾಡಲಾಯಿತು. ಜೊತೆಗೆ ಜನರಿಗೆ ಕೊಡ್ತಾ ಇದ್ದ ಸರ್ಕಾರಿ ಸಬ್ಸಿಡಿಗಳನ್ನು ಕಟ್ ಮಾಡೋದ್ರ ಜೊತೆಗೆ ರಕ್ಷಣಾ ವಲಯದ ಮೇಲಿನ ವೆಚ್ಚವನ್ನು ಕಮ್ಮಿ ಮಾಡಲಾಯಿತು. 25% ಇತ್ತು, ಅದನ್ನು 5.6%ಗೆ ಡೌನ್ ಮಾಡಲಾಯಿತು. ಇದರ ಜೊತೆಗೆ ತನ್ನ ದೇಶದಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಥವಾ ವಿದೇಶಿ ನೇರ ಹೂಡಿಕೆಗೆ ಬಾಗಿಲನ್ನು ಓಪನ್ ಮಾಡಲಾಯಿತು. ಇವುಗಳ ಫಲಿತಾಂಶ ಇಸ್ರೇಲ್ನಲ್ಲಿ ಕೆಲವೇ ವರ್ಷಗಳಲ್ಲಿ ಕಂಡುಬಂತು. 1985 450%ನಷ್ಟು ಹಣದುಬ್ಬರ ಕೇವಲ ಒಂದೇ ವರ್ಷದ ಅಂತರದಲ್ಲಿ 20%ಗೆ ಡೌನ್ ಆಯಿತು. IMF ಡೇಟಾ ಪ್ರಕಾರ 1986 ಟೈಮ್ನಲ್ಲಿ $8,000 ಇದ್ದ ತಲಾ ಆದಾಯ 1996 ಅಂದರೆ ಒಂದು ದಶಕದ ನಂತರದಲ್ಲಿ $20,000 ಏರಿಕೆಯಾಯಿತು. ಇಸ್ರೇಲ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ R&Dಯಲ್ಲಿ ಅತಿ ಹೆಚ್ಚು ಇನ್ವೆಸ್ಟ್ ಮಾಡುತ್ತೆ. OECD ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಡೇಟಾ ಪ್ರಕಾರ 1996 ಟೈಮ್ನಲ್ಲಿ ಇಸ್ರೇಲ್ R&Dಗೆ ಒಟ್ಟು GDPಯ 2.6%ನಷ್ಟು ದುಡ್ಡು ಹಾಕ್ತಾ ಇತ್ತು. ಅದೇ ಟೈಮ್ನಲ್ಲಿ ಅಮೆರಿಕಾ 2.4%, UK 1.7% ಹಾಗೂ ಚೀನಾ 0.57%ನಷ್ಟು GDPಯ ಸೈಜ್ನಲ್ಲಿ ಅಷ್ಟು ಮಾತ್ರ R&Dಗೆ ಖರ್ಚು ಮಾಡ್ತಾಯಿದ್ರು. ಅದೇ 2021 ಟೈಮ್ನಲ್ಲಿ GDPಯ 5.6%ನಷ್ಟು R&Dಗೇ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೇ ಹಾಕ್ತಾರೆ ಇಸ್ರೇಲ್ನವರು. ಈ ಮೂಲಕ ಇಂದಿಗೂ ಕೂಡ R&D ಸೆಕ್ಟರ್ಗೆ ಅತಿ ಹೆಚ್ಚಿನ ಖರ್ಚು ಮಾಡೋ No.1 ದೇಶವಾಗಿ ಇಸ್ರೇಲ್ ಉಳ್ಕೊಂಡಿದೆ. ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ನ ಈ ಪರಿ ಗ್ರೋತ್ನಿಂದ ಇಸ್ರೇಲ್ನಲ್ಲಿ ಏರೋಸ್ಪೇಸ್, ಕಂಪ್ಯೂಟರ್ಸ್, ಔಷಧ, ಕೈಗಾರಿಕೆ ಸೇರಿದಂತೆ ಟೆಕ್ನಾಲಜಿ ಕ್ಷೇತ್ರಕ್ಕೆ ದೊಡ್ಡ ಬೂಸ್ಟ್ ಸಿಕ್ಕಿದೆ. ಈ ಮೂಲಕ ಹೈ ಟೆಕ್ನಾಲಜಿ ರಫ್ತು ದೇಶವಾಗಿ, ಅಂದರೆ ಹೈ ಟೆಕ್ನಾಲಜಿಕಲ್ ಗೂಡ್ಸ್ ಅಥವಾ ಸಾಫ್ಟ್ವೇರ್ಗಳ ಎಕ್ಸ್ಪೋರ್ಟ್ ಮಾಡೋ ಪವರ್ಫುಲ್ ಕಂಟ್ರಿಯಾಗಿ ಇಸ್ರೇಲ್ ಬೆಳೀತು. 2017 ಇಸ್ರೇಲ್ನ ಹೈಟೆಕ್ ಉತ್ಪನ್ನಗಳ ರಫ್ತು $3.12 billion, ಅಂದರೆ $25,896 ಕೋಟಿ ರೂಪಾಯಿ ಇತ್ತು.
ಅದೇ ಮುಂದಿನ ವರ್ಷ 2018 $10 billion 83,000 crore ಏರಿಕೆಯಾಯಿತು. 2021 $17 billion ಮೊತ್ತದ ಹೈ ಟೆಕ್ನಾಲಜಿ ಪ್ರಾಡಕ್ಟ್ಸನ್ನು ರಫ್ತು ಮಾಡ್ತು ಇಸ್ರೇಲ್. ಈ ಹೈಟೆಕ್ ರಫ್ತಿನಲ್ಲಿ ಕಂಪ್ಯೂಟರ್ಸ್, ಎಲೆಕ್ಟ್ರಾನಿಕ್ಸ್, ವೈಜ್ಞಾನಿಕ ಉಪಕರಣಗಳು ಸೇರಿವೆ. ಸೊ ಆರ್ ಎನ್ ಡಿ ಮೇಲಿನ ಹೂಡಿಕೆ ಇಸ್ರೇಲ್ ಆರ್ಥಿಕತೆಯನ್ನು ಕಂಪ್ಲೀಟ್ಲಿ ಚೇಂಜ್ ಮಾಡಿಬಿಡ್ತು. ಸ್ನೇಹಿತರೆ, ಈ ರೀತಿ ಸಂಘರ್ಷದ ಹಾದಿಯಲ್ಲೇ ಬಂದ ಇಸ್ರೇಲ್ ಝೀರೋನಿಂದ ಇವತ್ತು ವಿಶ್ವ ವೇದಿಕೆಯಲ್ಲಿ ಶ್ರೀಮಂತ ರಾಷ್ಟ್ರ ಆಗಿದೆ. ತನ್ನ ಸವಾಲುಗಳನ್ನೇ ತನಗೆ ಬೇಕಾದ ರೀತಿಯಲ್ಲಿ ಬಳಸಿಕೊಂಡು ಇವತ್ತು ವಿಶ್ವ ಜಿ ಡಿ ಪಿಯಲ್ಲಿ 13ನೇ ಸ್ಥಾನದಲ್ಲಿದೆ. ಅನೇಕ ಡೆವಲಪ್ಡ್ ಕಂಟ್ರಿಗಳನ್ನು ಹಿಂದಿಕ್ಕಿ ಆರ್ಥಿಕತೆಯಲ್ಲಿ ಮುನ್ನುಗ್ತಾ ಇದೆ. ತನ್ನ ಸುತ್ತಲೂ ಇರೋ ಶತ್ರುಗಳು ಬರೀ ಹೊಡೆದಾಟ ಬಡದಾಟದಲ್ಲಿ ಸಿಕ್ಕಾಕೊಂಡು ಜರ್ಜರಿತವಾಗಿ ಅತ್ಯಂತ ದೈನೇಸಿ ಪರಿಸ್ಥಿತಿಯಲ್ಲಿದ್ದರೆ, ಅರಾಜಕ ಪರಿಸ್ಥಿತಿಯಲ್ಲಿ ಒದ್ದಾಡ್ತಾ ಇದ್ರೆ ನೋಡಿ ನೀವು, ಅಲ್ಲಿ ಪ್ಯಾಲೆಸ್ತೀನ್ ಅದಕ್ಕೊಂದು ದಿಕ್ಕು ದೆಸೆಯಲ್ಲಿದ್ದಂಗೆ ಆಗೋಗಿದೆ. ಲೆಬನಾನ್ ಒಂದು ಅರಾಜಕ ರಾಷ್ಟ್ರ ಆಗಿದೆ. ಸಿರಿಯಾ ಒಂದು ಅರಾಜಕ ರಾಷ್ಟ್ರ ಆಗಿದೆ. ಇರಾನ್ 25 ಸ್ಯಾಂಕ್ಷನ್ಗಳನ್ನು ಮೈಮೇಲೆ ಹೇರಿಕೊಂಡು ಅವರು ಕೂಡ ಇನ್ನು ಆರ್ಥಿಕ ಸೂಪರ್ ಪವರ್ನಾಗಿಲ್ಲ, ಸ್ಥಳೀಯ ಮಟ್ಟದಲ್ಲಿ ಮಿಲಿಟ್ರಿ ಸೂಪರ್ ಪವರ್ ಅಷ್ಟೇ ಇರಾನ್. ಈ ಕಡೆ ಈಜಿಪ್ಟ್ 6ಕ್ಕೇರಲ್ಲ, 3ಕ್ಕಿಳಿಯಲ್ಲ ಅಂತ ಒದ್ದಾಡ್ತಾ ಇದೆ. ಇಸ್ರೇಲ್ ಅಷ್ಟು ಸಣ್ಣ ದೇಶ, ಜಗತ್ತಿನ ಜಿ ಡಿ ಪಿಯಲ್ಲಿ 29ನೇ ಸ್ಥಾನ, ಅತಿ ಶ್ರೀಮಂತ ಪ್ರಜೆಗಳನ್ನು ಹೊಂದಿರೋ ರಾಷ್ಟ್ರಗಳ ಪಟ್ಟಿಗೆ ಬಂದಾಗ 12-13ನೇ ಸ್ಥಾನ ಇಡೀ ಜಗತ್ತಲ್ಲಿ. ನಮಗಿಂತ, ನಮ್ಮ ಭಾರತೀಯರಿಗಿಂತ 8 ಪಟ್ಟು ಜಾಸ್ತಿ ಶ್ರೀಮಂತರು ಇಸ್ರೇಲ್ ಜನ. ಈ ಪರಿ ಇಸ್ರೇಲ್ ಮುನ್ನುಗ್ತಾ ಇದೆ. ಇದಾಗಿತ್ತು ಇಸ್ರೇಲ್ ಶ್ರೀಮಂತಿಕೆಯ ಸೀಕ್ರೆಟ್ಸ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.